ವಿನಯ್ ಗುರುಜಿ ಜನರಿಗೆ ಮೋಸ ಮಾಡ್ತಿದ್ರ ಏನಿದು ಹಸಲಿ ಸತ್ಯ ಗುರೂಜಿ ಹಾಗಿದ್ದು ಹೇಗೆ ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ಹಿಂಚಿಂಚು ಬಿಡದೆ ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ ಬನ್ನಿ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಗುರೂಜಿ ಎಂಬುದು ನಿಮಗೆ ಗೊತ್ತೇ ಇದೆ ಯಾರಿಗೂ ಕೂಡ ವಿನಯ್ ಗುರೂಜಿ ಅಂದರೆ ಯಾರಿಗೂ ಗೊತ್ತಿಲ್ಲ ಅನ್ನುವ ವಿಚಾರನೇ ಇಲ್ಲ ಆದರೆ ಇಲ್ಲಿರುವ ಕೆಲವೊಂದು ಸಂಗತಿಗಳ ಬಗ್ಗೆ ನೀವು ಕೂಡ ತಿಳಿದುಕೊಳ್ಳಬೇಕಾಗುತ್ತೆ ವೀಕ್ಷಕರೇ ಹೌದು ಇವತ್ತಿನ ಈ ವಿಡಿಯೋವನ್ನು ನೋಡೋಣ ಬನ್ನಿ ಹಾಗೆ ವಿನಯ್ ಗುರುಜಿ ಯಾರಿಗೆ ಗೊತ್ತಿಲ್ಲ ಎಂಬುದನ್ನು ಕಮೆಂಟ್ ಮಾಡಿ ಅವರಿಗೆ ವಿನಯ್ ಗುರುಜಿಯ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಅವರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೋಡೋಣ ಬನ್ನಿ ವೀಕ್ಷಕರೇ ವಿನಯ್ ಗುರುಜಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿದ್ದು ಅದು ಜನರಿಗೆ ಬಹಳ ಇಷ್ಟವಾಗುತ್ತಿರುವಂತಹ ದೃಶ್ಯ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಹಾಗೂ ಮೀಡಿಯಾಗಳ ಮೂಲಕ ತಿಳಿದುಕೊಳ್ಳಬಹುದು ಹೌದು ತಡಮಾಡದೆ ಈ ವಿಷಯವನ್ನು ನಾವು ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ ವಿನಿ ಗುರುಜಿ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಿ ಆದರೆ ಅವರಿಗೆ ಅರಿದು ಬರುವ ಜನಗಳೇ ಅವರಿಗೆ ದೇವರಂತೆ ಕಾಣ್ತಾ ಇದ್ರು ಅವರನ್ನ ಇದ್ದರು ಆದರೆ ವಿನಯ್ ಗುರುಜಿಗೆ ಸಾಕಷ್ಟು ವಯಸ್ಸಾಗಿರಲಿಲ್ಲ ಕೇವಲ ಮೂವತ್ತು ನಾಲ್ಕು ವರ್ಷ ಅಷ್ಟೇ ಇಡೀ ರಾಜ್ಯದ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಪ್ರತಿದಿನ ಟಿವಿಯಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದೇ ಚರ್ಚೆ ಹಾಕ್ತಾ ಇತ್ತು ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದರೆ ಬಹಳನೇ ತುಂಬಾ ವೈರಲ್ ಆಗ್ತಿತ್ತು ಅವರ ಮಾತುಗಳು ಮುಗ್ಧ ಮಾತುಗಳಿಗೆ ಜನ ಮನಸೋತು ಬಿಡ್ತಿದ್ರು ಎರಡರಿಂದ ಮೂರು ಪಟ್ಟು ವಯಸ್ಸಾದಂತಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಘಟಾನುಘಟಿ ರಾಜಕಾರಣಿಗಳು ಕೂಡ ಭಕ್ತರು ಅವರ ಪಾದವನ್ನ ಪೂಜೆ ಇದ್ರು ಇಂತಹ ವಿನಯ್ ಗುರೂಜಿಯ ಬಾಳಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ ವೀಕ್ಷಕರ ಹೌದು ವಿನಯ್ ಗುರುಜಿ ಆಶ್ರಮದ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ರ ಅಸಲಿಗೆ ಆಶ್ರಮದಲ್ಲಿ ನಡೆದಿರುವುದಾದರೂ ಏನು ಎಲ್ಲ ಮಾಹಿತಿಯನ್ನ ನಾವು ನೋಡೋಣದಾದರೆ ಇವರು ಇಂಜಿನಿಯರ್ ಆಗಿದ್ದಂತಹ ವ್ಯಕ್ತಿ ಹಿಂದಿಕ್ಕಿದ್ದ ಹಾಗೆ ಸಾಮ್ರಾಜ್ಯವನ್ನು ಕಟ್ಟಿ ಸ್ವಾಮೀಜಿ ಪಟ್ಟವನ್ನು ಅವಧೂತ ಪಟ್ಟವನ್ನು ಅಲಂಕರಿಸಿದ್ದು ಹೇಗೆ ಎಂಬುದು ಅಭಿಮಾನಿಗಳಿಗೆ ಹಾಗೂ ಈಗಿರುವಂತಹ ರಾಜಕಾರಣಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಹೌದು ಇವತ್ತಿನ ವಿಡಿಯೋ ಬಹಳ ನೋವಿನ ವಿಡಿಯೋ ವೀಕ್ಷಕರ ಘಟಾನುಘಟಿ ಹಿರಿಯ ರಾಜಕಾರಣಿಗಳು ಆತನನ್ನ ಪೂಜೆ ಮಾಡಿ ದೇವರೆಂದು ಅನಿಸಿಕೊಳ್ಳುತ್ತಿದ್ದರು ಆದರೆ ಈತನ ಅಸಲಿ ಬಣ್ಣ ಇದೀಗ ಬಯಲಾಗ್ತಿರುವುದು ಕಂಡು ಎಂತವರಿಗೂ ಕೂಡ ಬೇಜಾರಾಗ್ತಾ ಇದೆ ನೀವು ಕೂಡ ವಿನಯ್ ಗುರುಜಿ ಅಭಿಮಾನಿಗಳಾಗಿದ್ದಾರೆ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪ ತಿಳಿಸಿ ಆದಷ್ಟು ಬೇಗ ಅವರ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಅವರ ಬಗ್ಗೆ ಏನನ್ನಿಸ್ತಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿನಯ್ ಗುರುಜಿ ಬಗ್ಗೆ ಈ ವಿಚಾರ ಬರ್ತಿರುವುದು ನಿಜಕ್ಕೂ ನಿಮ್ಗೆ ಏನಿಸುತ್ತಿದೆ ಎಂಬುದನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿರೀಕ್ಷಕರು ಥ್ಯಾಂಕ್ ಯು